ಆಕಸ್ಮಿಕಾ ಎರಡು ಹೃದಯಗಳ ಪಾಲಿಗೆ ಪ್ರೇಮ ಗಂಗೋದಕ ಪ್ರೀತಿಯೇ ಗೀತದ ಸಾರ ಲೋಕಕ್ಕೆ ಪ್ರೀತಿಯಾಧಾರ ಪ್ರತಿ ಪ್ರೇಮಿ ಚರಿತೆಯು ಕೂಡ ಅಜರ ರಸಿಯಾರ 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 ಏನಾಯ್ತು ಜಾನಕಿ, ಇವಳೇನು ಮಾಡ್ತಿದ್ದಾಳೆ? ಏನು ಇಲ್ಲ ರಾಮ್, ಜಾನಕಿ ದೇವ್ರ ಹತ್ರ ಬೇಡ್ಕೊಂತಿದ್ಲು. ಅದಕ್ಕೆ ಮನುಷ್ಯ ಶುದ್ಧವಾಗಿದ್ರೆ ದೇವರು ಅನ್ಕೊಂಡಿದ್ದನ್ನ ನೆರವೇರಿಸ್ತಾನೆ ಅಂತ ಹೇಳ್ತಾ ಇದ್ದೆ. ಅದನ್ನ ನೀನ್ ಹೇಳೋ ಅವಶ್ಯಕತೆ ಇಲ್ಲ ಮಾಡ್ಬೇಕ. ಮೊದಲು ನಿನ್ ಮನಸ್ಸನ್ನ ಶುದ್ಧಿ ಇಡ್ಕೋ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡು. ಒಳ್ಳೇದನ್ನ ಹೇಳಿದ್ರೆ ನಿನ್ ಕೋಪ ಬರುತ್ತೆ ಅಲ್ವಾ ರಾಮ್? ಒಳ್ಳೇದನ್ನ ಹೇಳೋ ಲಕ್ಷಣನ ಇದು. ಅಷ್ಟಕ್ಕೂ ಜಾನಕಿ ಏನಾದರೂ ಒಂದೆರಡು ಮಾತು ಒಳ್ಳೇದು ಹೇಳು ಅಂತ ನಿನ್ನ ಕರೆದಿದ್ಲ ನೋಡು. ಪದೇ ಪದೇ ನನ್ನ ಹತ್ರ ಹೇಳಿಸ್ಕೊಳ್ಳೋ ಕೆಲಸನ ಮಾಡಬೇಡ ಮಾಡ್ವಿಕ. ಆಮೇಲೆ ನಿಮ್ಮ ಅಪ್ಪ ಇದ್ದಾನೆ ಅಂತಲೂ ನೋಡಲ್ಲ, ಎಲ್ಲರ ಮುಂದೆ ರೇಗ್ಬೇಕಾಗತ್ತೆ. ದೇವಸ್ಥಾನ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಆಮೇಲೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನನ್ನ ಸಹನೆ ಮೀರಿದ್ರೆ ಏನು ಮಾಡ್ತೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಅದು ನಾನು ಏನು ಹೇಳಕ್ ಬಂದ ಸಾಕು. ಇಲ್ಲಿ ನಿನ್ ಮಾತು ಕೇಳಿಸ್ಕೊಳಕ್ ಬಂದಿಲ್ಲ, ನಾನು ಹೇಳಿದ್ದನ್ನ ಕೇಳಿಸ್ಕೊ. ನಮಗೆ ನಮ್ದೇ ಅಂತ ಜವಾಬ್ದಾರಿ ಇದೆ, ನಾವು ಮುಂದೆ ನಿಂತು ಪೂಜೆ ಮಾಡಬೇಕು. ಅಲ್ಲ, ನಿನಗೆ ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಜಾನಕಿ ಮನಸ್ಸನ್ನ ಕೆಡಿಸ್ತಾ ಇದೆಯಾ? ಇದ್ರ ಬದಲು ಅಲ್ಲಿ ಹೋಗಿ ಅಮ್ಮಂಗೆ ಸಹಾಯ ಮಾಡ್ಬೋದಲ್ವಾ? ಪಾಪ ಅಜ್ಜಿ ಕೈಲಿ ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ, ಅವ್ರಿಗಾದ್ರೂ ಹೋಗಿ ಒಂದಷ್ಟು ಹೆಲ್ಪ್ ಮಾಡೋಕ್ಕಾಗಲ್ವಾ? ಎಲ್ಲ ಬಿಟ್ಟು ಇಲ್ಲಿ ಬಂದು ಬೇಡದೇರೋ ಮಾತುಗಳನ್ನ ಆಡ್ತಿದ್ಯಾ? ಇರು, ಮಾಡ್ತೀನಿ ನಿಂಗೆ. ಅಜ್ಜಿ ಅಜ್ಜಿ! ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಅಜ್ಜಿ? ಏನೋ ಪಾಪ ಅಂತ ಮಾತಾಡ್ಸಕ್ ಬಂದೆ, ನಂದೇ ತಪ್ಪಾಯ್ತು ಬಿಡು. ನನ್ನ ಕರ್ಮ. ಏನಾಯ್ತು ಜಾನಕಿ, ತುಂಬ ನೋವಾಗೋ ಥರ ಮಾತಾಡಿದ್ಲ? ರಾಮ್, ನಾವಿಬ್ರು ನಿಜವಾಗ್ಲೂ ತಪ್ಪು ಮಾಡ್ತಿದೀವ? ಇಲ್ಲ ಜಾನಕಿ, ಯಾಕೆ ಕೇಳ್ತಿದ್ಯಾ? ಯಾಕೋ ನಾವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅನಿಸ್ತಿದೆ ರಾಮ್. ಮಾಡಬೇಡ ಜಾನಕಿ, ನೀನು ಅವಳು ಮಾತಿ ಕಟ್ಬಿದ್ಬಿಟ್ಯಾ? ನಾನು ನೆನ್ನೆ ಹೇಳಿಲ್ವ ನನಗೆ ಅವಳು ದೇವಸ್ಥಾನದ ಏನಾದರೂ ಒಂದು ನಾಟಕ ಮಾಡ್ತಾಳೆ ಅಂತ? ಅವಳು ಬುದ್ಧಿನ ಅವಳು ಹೇಳ್ಬಿಡ್ತಾಳೆ. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು, ನಾನು ನಿನ್ನ ಜೊತೆಗಿದ್ದೀನಿ. ಧೈರ್ಯವಾಗಿರೋ ಜಾನಕಿ. ನೋಡು, ನಾನು ಹೇಳಿದ್ದೀರ ನಿಂಗೆ ಚೆನ್ನಾಗಿ ನಿಂತೇ ತಾನೆ, ಮತ್ತವಳಾದ್ರು ಬಂದು ಹೇಳಿದ್ಲು ಅಂತ ನಾನು ಹೇಳಿದ್ನೆಲ್ಲ ಮರೆತ್ಬಿಡ್ಬೇಡ. ಸರಿ ಬಾ, ನಾವಿಬ್ರು ತೆಂಗಿನಕಾಯಿ ಇಟ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಬರ್ಬೇಕಂತೆ, ಅರ್ಚಕ್ರು ಹೇಳಿದ್ದಾರೆ, ಹೋಗೋಣ. ಸರಿ ಬನ್ನಿ. ಬಾ. ಬೇಗ ಹೇಳು, ಎಲ್ಲಿದ್ಯಾ? ಯಾಕೆ, ಏನಾಯ್ತು? ಫೋನ್ನಲ್ಲಿ ಹೇಳಕ್ ಆಗಲ್ಲ ಪಾರ್ವತಿ, ನೀನ್ ಸಿಕ್ಕಿದ್ರೆ ಎಲ್ಲ ಹೇಳ್ಬೋದು. ಇರು, ನಾನ್ ಈಗ್ಲೇ ಬರ್ತೀನಿ. ನೀನ್ ಬರೋದ್ ಬೇಡ ಪಾರ್ವತಿ, ನಮ್ಮ ಮನೆಗೆ ಇಮ್ರಾನ್ ಬಂದಿದ್ದಾನೆ. ಇಮ್ರಾನ್ ಬಂದಿದ್ದಾನ? ಏನಂತೆ? ಇನ್ನೇನ್ ಅವ್ನ ಕರ್ಮ, ನನ್ನ ಶಾದಿ ಆಗಕ್ಕೆ
ಸೀರೆ ಒಡವೆ ತಂದು ಇರಿಟೇಟ್ ಮಾಡ್ತಿದ್ದಾನೆ. ಜೀವ ತಿಂತಿದ್ದಾನೆ ಪಾರ್ವತಿ. ನಾನು ನಿನ್ನ ಬದುಕಿರಲ್ಲ, ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತೀನಿ ಅಷ್ಟೇ. ಏ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ರಜೆ ಇಲ್ವಾ? ಈ ಮದುವೆ ನಡೆಯಲ್ಲ ಬಿಡು. ಸುಮ್ಮನೆ ನನ್ನ ಸಮಾಧಾನ ಮಾಡಕ್ಕೆ ನೋಡ್ಬೇಡ ಪಾರ್ವತಿ. ಅಕ್ಕ ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ನೀನು ನೋಡಿದ್ರೆ ಶಾದಿ ಆಗಲ್ಲ ಅಂತಿದ್ಯಾ. ಸಾಯಷ್ಟು ದುಃಖ ಇದೆ ಪಾರ್ವತಿ ನನ್ನಲ್ಲಿ. ಈಗ ನೋಡಿದ್ರೆ ಆ ಸೈತನ್ ಮನೆಯೊಳಗೆ ಬಂದು ಕೂತಿದ್ದಾನೆ, ನಂಗೆ ಹುಚ್ಚಿಡಿತಿದೆ. ನೀನು ಹೆದರ್ಕೋಬೇಡ, ನಾನು ಬಂದು ಅವನ ಗ್ರಹಚಾರ ಬಿಡಿಸ್ತೀನಿ. ನಿನ್ನ ಕೈಲಿ ಏನೂ ಆಗಲ್ಲ ಪಾರ್ವತಿ. ಆಗಲೇ ಅವನು ಎಲ್ಲದಕ್ಕೂ ಏರ್ಪಾಟ್ ಮಾಡಿಕೊಂಡೇ ಬಂದಿದ್ದಾನೆ. ಅಪ್ಪ ಅಮ್ಮಿ ಇಬ್ಬರು ಅವನ ತಾಳಕ್ಕೆ ಕುಣಿತಾ ಇದ್ದಾರೆ. ಅಂಕಲ್ಗೆ ಅವನ ಬಗ್ಗೆ ಗೊತ್ತಿಲ್ದಿರೋ ಒಂದು ಸತ್ಯನ ನಾನಿವತ್ತು ಅಂಕಲ್ ಹತ್ರ ಹೇಳ್ತೀನಿ ಕಣೆ. ಇಷ್ಟು ದಿನ ಅಂಕಲ್ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ, ಆದರೆ ಇವತ್ತು ಹಂಗೆ ಮಾಡಲ್ಲ. ಸತ್ಯನ? ಏನದು? ಗೊತ್ತಿದ್ದು ಕೇಳ್ತಿಯಲ್ಲ ಪಾರ್ವತಿ, ನನಗೆ ರಜೆ ಬೇಕು. ಯಾರ ನೋಡ್ರು ಬಿಟ್ಬಿಡು ಅಂತ ಹೇಳ್ತಿಯಲ್ಲ. ಸರಿ, ಇಬ್ರು ಬಿಟ್ಬಿಡ್ತೀನಿ, ನೀ ನನ್ನ ಶಾದಿ ಆಗ್ತೀಯಾ? ಏನು ಇಂದ್ರಾ, ನಿನ್ನ ಹತ್ರ ಹಾಗೆಲ್ಲ ಹೇಳಿದ್ನ? ಹೌದು, ನಾನು ಇದನ್ನೆಲ್ಲ ಅವತ್ತೇ ಹೇಳಬೇಕಿತ್ತು. ರಜೆ ಏನೋ ಪ್ಲಾನ್ ಮಾಡಿದ್ದಾಳೆ ಅಂತ ಹೇಳಿದ್ಯಲ್ಲ, ಅವಳು ಹೇಗಾದ್ರೂ ಮದುವೆ ನಿಲ್ಲಿಸ್ತಾಳೆ ಅನ್ಕೊಂಡು ನಾನು ಸುಮ್ಮನಿದ್ದೆ. ಆದರೆ ಇವತ್ತಂತೂ ನಾನು ಅಂಕಲ್ಗೆ ಅವ್ನ ನಿಜ ರೂಪ ಏನು ಅಂತ ತೋರಿಸ್ತೀನಿ. ಬೇಗ ಬಾ ಪಾರ್ವತಿ, ಅವನು ನಮ್ಮನೇಲಿ ಹಬ್ಬ ಜೊತೆ ಮಾತಾಡ್ತಿದ್ದಾನೆ. ಇವತ್ತೇ ಹಬ್ಬ, ಅವನಿಗೆ ಹಿಂದೆ ನಾಲ್ಕು ಬಾರಿಸಿ ಆಚೆ ಹಾಕಬೇಕು. ಹಾಗೆ ಮಾಡೋಣ. ಇರು, ನಾನು ಬಂದೆ. ಇನ್ನು ನನ್ನ ಮಗನ್ನ ಉದ್ದು ಹೊರಗೆ ಹಾಕಬೇಕು. ಯಾಕೆ ಜಾನಕಿ, ಇನ್ನೂ ಮಾಳವಿಕಾ ಹೇಳಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಹಾಗೇನಿಲ್ಲ ರಾಮ್. ಮತ್ತೆ ಯಾಕೆ ಸುಮ್ಮನೆ ಇದೆಯಾ? ಏನಾದರೂ ಮಾತಾಡ್ಬೋದು ತಾನೇ? ನೀವು ಸುತ್ತ ಇದ್ರಲ್ಲ, ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೆ ಅಷ್ಟೆ. ನಿನ್ನ ತಲೆ ಸುತ್ತೋದು ನಿಮ್ಮ ಭಾಷೆಯಲ್ಲಿ, ನಮ್ಮ ಧರ್ಮದಲ್ಲಿ ಇದನ್ನ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಇದನ್ನು ನಮ್ಮ ಧರ್ಮದಲ್ಲೂ ಮಾಡ್ತಾರೆ, ಆದರೆ ಅದಕ್ಕೆ ಪರಿಕ್ರಮ ಅಂತಾರೆ. ಎಲ್ಲ ಧರ್ಮದಲ್ಲೂ ಅವ್ರವ್ರ ನಂಬಿಕೆಗೆ ತಕ್ಕಂತೆ ಪ್ರದಕ್ಷಿಣೆ ಆಗ್ತಾರೆ, ಆದರೆ ನಮ್ಮ ಧರ್ಮದಲ್ಲಿ ನಾವು ಆ ದೇವಸ್ಥಾನದಲ್ಲಿ ಆ ದೇವರಿಗೆ ಸಲ್ಲಿಸೋ ಭಕ್ತಿ. ಹಾಗೆ ಒಳ್ಳೆ ಮನಸ್ಸಿಂದ ನಮ್ಮ ಎಲ್ಲ ಕೆಟ್ಟ ದೋಷಗಳು ದೂರ ಆಗಲಿ ಅಂತ ಕೇಳ್ಕೊಳ್ಳೋ ರೀತಿ. ನಿಜಾನಾ ರಾಮ್? ಪ್ರದಕ್ಷಿಣೆ ಹಾಕಿದ್ರೆ ಮನಸ್ಸಲ್ಲಿರೋ ದೋಷಗಳೆಲ್ಲ ದೂರ ಆಗುತ್ತಾ? ನೀನು ಯಾವತ್ತೂ ದರ್ಗಾಗೆ ಹೋಗಿ ಪ್ರದಕ್ಷಿಣೆ ಹಾಕಿಲ್ವಾ ಜಾನಕಿ? ಹಾಕಿದ್ದೀನಿ, ಆದರೆ ಯಾವತ್ತೂ ಈ ಥರ ಅರ್ಥ ಎಲ್ಲ ಹುಡ್ಕಕ್ಕೆ ಹೋಗಿಲ್ಲ. ಆದರೆ ನಮ್ಮ ಸಂಪ್ರದಾಯದಲ್ಲಿ ಎಲ್ಲದಕ್ಕೂ ಒಂದೊಂದು ಅರ್ಥ ಇರುತ್ತೆ ಜಾನಕಿ, ಹಾಗೆಲ್ಲ ಸುಮ್ಮ ಸುಮ್ಮನೆ ಪ್ರದಕ್ಷಿಣೆ ಹಾಕಬಾರ್ದು. ಪ್ರದಕ್ಷಿಣೆ ಹಾಕಬೇಕಾದ್ರೆ ಈ ರೀತಿ ಮಂತ್ರನ ಮನಸ್ಸಲ್ಲಿ ಹೇಳ್ಕೋಬೇಕು. ಯಾನಿ ಕಾನಿ ಛ ಪಾಪಾನಿ ಜನ್ಮಾಂತರ ಕೃತಾನಿ ಛ ತಾನಿ ಸಭಾಳ್ನಿ ನಶ್ಯಂತು ಪ್ರದಕ್ಷಿಣೆ ಪದೇ ಪದೇ, ಈ ರೀತಿ ಮಂತ್ರನ ಹೇಳಬೇಕು ಜಾನಕಿ. ಈ ರೀತಿ ಮಂತ್ರನ ಮನಸ್ಸಲ್ಲಿ ಹೇಳ್ಕೊಳ್ಳೋದ್ರಿಂದ ಇದರ ಅರ್ಥ ಏನಂತ ಗೊತ್ತಾ? ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳು, ಹಾಗೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಇಷ್ಟೊಂದು ಪಾಪಗಳು ಮಾಡಿರ್ತೀವಿ, ಅದೆಲ್ಲ ದೂರ ಆಗಿ ನಾಶ ಆಗಲಿ ಅಂತ ಕೇಳ್ಕೊಳ್ಳೋದು, ಅದಕ್ಕೋಸ್ಕರ ಪ್ರದಕ್ಷಿಣೆ ಹಾಕಬೇಕು ಜಾನಕಿ. ಆಗ ಆ ಸರ್ವಶಕ್ತನಾದ ದೇವರು ನಮ್ಮ ಎಲ್ಲ ಕೆಟ್ಟ ಗುಣಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಮನಸ್ಥಿತಿಗಳು ಇದೆಲ್ಲ ದೂರ ಮಾಡಿ ಒಳ್ಳೆ ಮನಸ್ಸಿಂದ, ಒಳ್ಳೆ ಭಕ್ತಿಯಿಂದ, ಒಳ್ಳೆ ಆಲೋಚನೆಗಳನ್ನು ಕರುಣಿಸ್ಲಿ ಅಂತ ಕೇಳ್ಕೊಳ್ಳದೆ ಇದ್ರ ಅರ್ಥ ಜಾನಕಿ? ತುಂಬ ಒಳ್ಳೆ ಅರ್ಥ ಇದೆ ರಾಮ್, ಕೇಳಕ್ಕೆ ತುಂಬ ಖುಷಿ ಆಗುತ್ತೆ. ಬರೀ ಕೇಳಿದ್ರಾಗಲ್ಲ, ಇದನ್ನ ಅನುಸರಿಸ್ಬೇಕು ಜಾನಕಿ. ಹಾಗಾದ್ರೆ ನಾನು ನೀವು ಹೇಳಿರೋ ಮಂತ್ರನ ಹೇಳ? ಖಂಡಿತ, ಒಳ್ಳೆ ಮನಸ್ಸಿಂದ ಹೇಳು, ಖಂಡಿತವಾಗ್ಲೂ ನೀನು ಹೇಳಿದ್ದೆಲ್ಲ ಈಡೇರುತ್ತೆ. ನಿಜವಾಗ್ಲೂನ ರಾಮ್? ನಿಜ ಜಾನಕಿ, ಇಷ್ಟೊತ್ತು ನಾನು ಕತೆ ಹೇಳದ್ನ? ಸರಿ, ನಿಮ್ಮಂತ ಮುದ್ದಾದ ಮಗು ಬೇಕು ಅಂತ ಮನ್ಸಲ್ಲಿ ಕೇಳ್ಕೊಂಡು ಮಂತ್ರ ಹೇಳ್ತೀನಿ. ಬೇಡ ಬೇಡ, ನಿಂತರ ಮುದ್ದಾದ ಜಾನಕಿ ಬೇಕು ಅಂತ ಕೇಳ್ಕೊ. ಇಲ್ಲ ರಾಮ್, ಹಾಗ ಮಾತ್ರ ನಾನು ಕೇಳ್ಕೊಳ್ಳಲ್ಲ. ಯಾಕೆ? ಈ ಜಾನಕಿ ಒಳ್ಳೆಯವಳಲ್ವಲ್ಲ. ಹಾಗಂತ ಯಾರು ಹೇಳಿದ್ದು? ಯಾರಾಗ ಹೇಳ್ಬೇಕು ರಾಮ್, ನಾನು ಮನೇಲಿ ಮಾಡಿರೋ ಆ ಮಂತ್ರನ ನೀವೇ ನೋಡಿದ್ದೀರಲ್ಲ. ಅಯ್ಯೋ,
ಮತ್ತ್ಯಾವತ್ತೂ ಆ ರೀತಿ ಅವಾಂತರ ಆಗದೇ ಇರಲಿ ಅಂತ ದೇವರ ಹತ್ರ ಬೇಡ್ಕೊ. ಯಾನಿ ಕಾನೀಚ ಪಾಪಾನಿ ಜನ್ಮಾಂತರ ಕೃತಾನೀಚ ಪಾನಿ ಸವಾರ್ಣಿ ನಶ್ಯಂತು ಪ್ರದಕ್ಷಿಣೆ ಪದೇ ಪದೇ. ಯಾನಿ ಕಾನೀಚ ಪಾಪಾನಿ ಜನ್ಮಾಂತರ ಕೃತಾನೀಚ ಪಾನಿ ಸವಾರ್ಣಿ ನಶ್ಯಂತು ಪ್ರದಕ್ಷಿಣೆ ಪದೇ ಪದೇ. ಇಂಥ ಸಂಸ್ಕಾರ ನಮ್ಮ ರಾಮಂದು, ಅವನಿಗೆ ತಕ್ಕ ಹೆಂಡತಿ ಜಾನಕಿ. ನಮ್ಮ ಶಾಸ್ತ್ರ ಸಂಪ್ರದಾಯನ ಅವಳ ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಇಂಥ ಸೊಸೆನ ಪಡೆಯೋದಕ್ಕೆ ನಮ್ಮ ನಾರಾಯಣ ಅನ್ನಪೂರ್ಣ ಇಬ್ಬರು ತುಂಬ ಪುಣ್ಯ ಮಾಡಿದ್ರು. ಅಜ್ಜಿ ಬಾಳೆ ಎಲೆ ಜೋಡಿಸ್ತಾ ಇದೆ. ಬಾಳೆ ಎಲೆ ಜೋಡಿಸೋ ಲಕ್ಷಣನ ಇದು. ಒಂದು ಕೆಲ್ಸನೂ ನೆಟ್ಟಗ್ ಮಾಡಕ್ ಬರಲ್ಲ ಅಲ್ನೋಡ್ ಜಾನಕಿ. ತನ್ನ ಗಂಡನ ಜೊತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮಂತ್ರ ಹೇಳ್ಕೊಂಡು ಹೇಗ್ ಪ್ರದಕ್ಷಿಣೆ ಮಾಡ್ತಾ ಇದ್ದಾಳೆ ಅಂತ. ಏನ್ ಹಾಗ್ ನೋಡ್ತಾ ಇದ್ಯಾ? ಅವ್ರ ಪ್ರದಕ್ಷಿಣೆ ಆಗ್ತಿದ್ರೆ ನಾನೇನ್ ಮಾಡ್ಲಿ ಅಜ್ಜಿ? ನಾನೇನ್ ಮಾಡ್ಲಿ ಕಡಿ ಕೇಳು. ಎಲ್ಲ ನಿನ್ ಗಂಡ ಕರ್ಕೊಂಬವ್ನ, ನೀನು ಅವ್ರ ತರ ಪ್ರದಕ್ಷಿಣೆ ಹಾಕು. ಅಜ್ಜಿ ಈಗ್ಲೇನಾ? ಇಲ್ಲಮ್ಮ ನಾಳೆ ಮಾಡು, ಕೇಳ ನೋಡು ಈಗ್ಲೇನ ಅಂತ. ಹೋಗೆ ಮೊದ್ಲು. ಒಂದ್ ಕೆಲ್ಸನು ನೆಟ್ಟಗ್ ಮಾಡಕ್ ಬರಲ್ಲ ಅವಳಿಗೆ. ಆಂಟಿ, ಇಮ್ರಾನ್ ಮನೆ ಒಳಗಿದಾನ? ನೀ ಯಾಕ್ ಬಂದೆ ಇಲ್ಲಿಗೆ? ಆಂಟಿ ನನ್ ಪಾರ್ವತಿ ಯಾಕೆ ಕೇಳ್ತಿದ್ದೀರಾ? ನೋಡು, ನೀನು ಪದೇ ಪದೇ ನಮ್ಮನೆ ಕಡೆ ಬರೋ ಚೆನ್ನಾಗಿರಲ್ಲ. ಯಾಕೆ, ಏನಾಯ್ತು? ಫಾತಿಮಾ ಇಮ್ರಾನ್ ನ ಶಾದಿ ಮಾಡ್ಕೊಳಕ್ ಒಪ್ಕೊಂಡಿದ್ದಾಳೆ. ನೀನೇನೇನೋ ಹೇಳಿ ಅವ್ ತಲೆ ಕೆಡಿಸ್ಬೇಡ, ಹೊರಟೋಗು ಇಲ್ಲಿಂದ. ಆಂಟಿ ನೀವು ತಪ್ಪು ಮಾಡ್ತಿದ್ದೀರಾ. ಆ ಇಮ್ರಾನ್ ಎಂಥವನು ಅಂತ ನಿಮಗೆ ಗೊತ್ತಿಲ್ಲ. ಅವನ್ ಎಂಥವನೇ ಆಗಿರ್ಲಿ, ನಮ್ ಫಾತಿಮಾನ ಚೆನ್ನಾಗಿ ನೋಡ್ಕೊಳ್ತಾನೆ, ಅಷ್ಟು ಸಾಕು ನಮ್ಗೆ. ಇಲ್ಲ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವ್ನು ಫಾತಿಮನ್ ಜೀವನನ ಹಾಳು ಮಾಡಕ್ ನೋಡ್ತಿದ್ದಾನೆ. ಹಾಳಾದ್ರೆ ಹಾಳಾಗ್ಲಿ ಬಿಡು, ನಿನ್ಗೆ ಯಾಕೆ ಟೆನ್ಷನ್? ನನ್ನ ಮಗಳ ಜೀವನ ತಾನೇ ಹಾಳಾಗೋದು, ನಾವು ನೋಡ್ಕೊಳ್ತೀವಿ ಅದನ್ನ. ಫಾತಿಮಾ ನನ್ನ ಫ್ರೆಂಡ್, ಅವಳ ಜೀವನ ಹಾಳಾಗೋದನ್ನ ತಪ್ಪಿಸೋದು ನನ್ನ ಕರ್ತವ್ಯ. ನೋಡು, ಅವಳು ನಿನ್ನ ಫ್ರೆಂಡ್ ಆಗಕ್ ಮುಂಚೆ ನನ್ನ ಮಗಳು. ಅವಳಿಗೆ ಎಂಥ ಹುಡುಗನ ಜೊತೆ ಶಾದಿ ಮಾಡಿದ್ರೆ ಚೆನ್ನಾಗಿರ್ತಾಳೆ ಅನ್ನೋದು ನಮಗ್ ಗೊತ್ತು. ಗೊತ್ತಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ನಮಗ್ ಬುದ್ಧಿ ಹೇಳಕ್ ಬರಬೇಡ ಪಾರ್ವತಿ, ಹೀಗ್ ಮಾಡಿನೇ. ನಮ್ ಕಣ್ಮುಂದೆ ಇದ್ ರಜಿಯಾನ ನಮ್ಮಿಂದ ದೂರ ಮಾಡಿದೆ, ಈಗ ಇರೋ ಇನ್ನೊಬ್ಬ ಮಗಳನ್ನ ದೂರ ಮಾಡಕ್ ನೋಡ್ತಾ ಇದೀಯ ನೀನು. ಏನಂದ್ರೆ ಆಂಟಿ, ರಜಿಯಾ ನನ್ನಿಂದ ದೂರ ಆದ್ಲ? ಹೌದು, ನಿನ್ನಿಂದಾನೆ. ಇಷ್ಟೊತ್ತಿಗೆ ಅವಳು ಇಮ್ರಾನ್ ಜೊತೆ ಶಾದಿ ಆಗಿ ಸುಖವಾಗಿರ್ತಾ ಇದ್ಲು, ನೀನೆ ಅವಳ ತಲೆಗೆ ಇಲ್ಲದನ್ನೆಲ್ಲ ತುಂಬಿ ಅವಳು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು. ಚೆನ್ನಾಗಿ ಹೇಳಿದ್ರೆ ಆಂಟಿ, ಇಷ್ಟು ದಿನ ನಾನು ನಿಮಗೆ ಮಗಳಾಗಿದ್ದೆ, ಈಗ ನಿಮ್ಮಿಂದ ನಿಮ್ಮ ಮಗಳನ್ನ ದೂರ ಮಾಡಿರೋ ಶತ್ರು ಅದೆ ಅಲ್ವಾ? ಅದೇ ತಪ್ಪನ್ನ ಮತ್ತೆ ಮಾಡಕ್ ಹೋಗಿ ನಿನ್ ಮೇಲೆ ನಮ್ಗಿರೋ ಅಲ್ಪ ಸ್ವಲ್ಪ ನಂಬಿಕೆನೂ ಕಳ್ಕೊಬೇಡ. ಅದಕ್ಕೆ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾ ಇದ್ದೀನಿ. ಸರಿ, ಹೋಗ್ತೀನಿ. ಆದರೆ ಇಲ್ಲಿಗೆ ಬಂದಿದ್ದ ತಪ್ಪಿಗೆ ಫಾತಿಮನ ಹತ್ರ ಸ್ವಲ್ಪನಾದರೂ ಮಾತಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ. ನೀನು ಅವಳ ಜೊತೆ ಏನು ಮಾತಾಡ್ತೀಯ ಅಂತ ಗೊತ್ತು. ನೋಡು ಪಾರ್ವತಿ, ನೀನು ಫಾತಿಮಾ ಹತ್ರ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಈ ಶಾದಿ ನಿಲ್ಸಕ್ ನೋಡಿದ್ಯೋ, ನಿಮ್ಮ ಅಂಕಲ್ ಹೆಣ ನೋಡಬೇಕಾಗತ್ತೆ, ನೆನ್ಪಿಟ್ಕೋ. ಆಂಟಿ ಇವತ್ತು ನಿಮಗೆ ಏನಾಗಿದೆ, ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಾ? ನನ್ನ ಅಂಕಲ್ ಹತ್ರ ಒಂದು ನಿಜ ಹೇಳಕ್ ಬಂದಿದ್ದೀನಿ. ಯಾವ ನಿಜಾನೂ ನೀನು ಇವ್ರ ಹತ್ರ ಹೇಳೋದು ಬೇಕಾಗಿಲ್ಲ. ಸುಳ್ಳು ನಾನು ನಿಜ ಮಾಡಿ ಕತೆ ಕೊಟ್ಟೋದು ನಿನಗೂ ನಿನ್ನ ಫ್ರೆಂಡ್ಗೂ ಹೊಸದೇನೂ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನಿನಗೆ ನಿಜವಾಗ್ಲೂ ಫಾತಿಮಾ ಮೇಲೆ ಪ್ರೀತಿ ಇದ್ದು ಅವಳು ಇಮ್ರಾನ್ ಜೊತೆ ಶಾದಿ ಆಗಬಾರ್ದು ಅಂತ ಇಷ್ಟ ಇದ್ದರೆ ನಿನ್ನ ಫ್ರೆಂಡ್ ರಜಿಯಾನ ಈ ಮನೆಗೆ ಕರೆಸು, ಆಗ ನಿನ್ನ ಮಾತನ್ನು ನಾವು ನಂಬ್ತೀವಿ.
ಏನ್ ಯೋಚನೆ ಮಾಡ್ತಾ ಇದೀಯಾ? ನಿನ್ ಕೈಲ ಆಗಲ್ಲ ಅಲ್ವಾ? ನನಗೆ ನಿಮ್ಮ ಆಟಗಳೆಲ್ಲ ಗೊತ್ತು ಕಂಡ್ರೆ ಎಲ್ಲ ನಿಮ್ಮ ಮನಸ್ಸಿಗೆ ಬಂದಂಗೆ ಆಗಬೇಕಲ್ವಾ? ಹೆತ್ತವರು ದೊಡ್ಡವರು ಅಂತ ಇರೋದು ಬರೀ ನೆಪಕ್ಕೆ ಮಾತ್ರ. ನಿಮ್ಗೆ ಇಷ್ಟ ಬಂದವ್ರನ್ನ ಮೆಚ್ಕೋತೀರಾ? ಇಷ್ಟ ಬಂದವ್ರ ಜೊತೆ ಓಡ್ ಹೋಗ್ತೀರಾ? ಹೀಗೆ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳಿತಾ ಇರಬೇಕು, ಆಗ ನಿಮ್ಗೆ ನಮ್ಮನ್ನ ನೋಡಿ ಸಂತೋಷ ಆಗುತ್ತೆ. ಅದೇ ಅದೇ ಅಲ್ವಾ ನಿಮ್ಮ ಉದ್ದೇಶ? ಪ್ಲೀಸ್ ಆಂಟಿ, ಹೀಗೆಲ್ಲ ಹೇಳಬೇಡಿ. ನಾನು ಫಾತಿಮಂಗೆ ಏನು ಹೇಳಲ್ಲ, ಅವನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಆಯ್ತು ಮಾತಾಡ, ಆದರೆ ಒಂದೇ ಒಂದು ವಿಷಯ ನೆನ್ಪಿಟ್ಕೊ, ನೀನು ಮಾತಾಡೋದ್ರ ಮೇಲೆ ಅಂಕಲ್ ಜೀವ ನಿಂತಿದೆ. ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪುರೋಹಿತ್ರ ತಗೊಳ್ಳಿ ಬಳೆಯಲೆ. ಇಲ್ಲಿ ಕೊಡಮ್ಮ. ರಾಮ ರಾಮ. ಲೇ ಪುಂಡ, ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ಅದೇ ಅಜ್ಜಿ, ಪುರೋಹಿತ್ರಿಗೆ ಸಹಾಯ ಮಾಡ್ತಾ ಇದ್ದೆ. ಹಲೋ, ನಾ ಬಂದಿಷ್ಟೊತ್ತಾಯ್ತು, ನಿನ್ ಬಾಯಿಂದ ಒಂದು ಮಾತ್ರ ಬರ್ಲಿಲ್ವಲ್ಲೋ. ಎಲ್ಲ ಪುರೋಹಿತ್ರೆ ಹೇಳ್ತಾ ಇದ್ದಾರೆ, ನೀ ಏನ್ ಮಾಡ್ತಿದ್ಯಾ? ಅಯ್ಯೋ, ಹೊಚ್ಚಿ ಯಾಕೋ ನಿನ್ನ ತಗ್ಲಾಕ್ಸೋ ತರ ಇದಾರಲ್ಲಪ್ಪ. ಅದು ಅಜ್ಜಿ, ಪುರೋಹಿತರು ಈಗ ಮಂತ್ರ ಹೇಳ್ತಾ ಇದಾರಲ್ವಾ, ಅವ್ರ ಜೊತೆಗೆ ನಾನು ಮಂತ್ರ ಹೇಳಿದ್ರೆ ಡಿಸ್ಟರ್ಬ್ ಆಗತ್ತಲ್ಲ, ಅದಕ್ಕೆ ನಾನು ಬರೀ ಸ್ವಾಹ ಸ್ವಾಹ ಅಂತ ಇದ್ದೇನಷ್ಟೇ. ಅವ್ರು ಹೇಳಿದ್ರೂ ನಾನು ಹೇಳ್ದಂಗೆ ಆಗುತ್ತೆ ಬಿಡಿ ಅಜ್ಜಿ. ಅದು ಹೇಗೋ ನೀ ಹೇಳ್ದಂಗೆ ಆಗುತ್ತೆ? ಪುರೋಹಿತರೆ ಇವ್ನ ಮಂತ್ರ ಹೇಳಿದ್ರೆ ತೊಂದರೆ ಆಗತ್ತಾ? ಅಯ್ಯೋ, ಎಲ್ಲಾದರೂ ಉಂಟೆ, ದೇವ್ರು ನಮ್ಮ ಜಪ ಯಾರು ಬೇಕಾದರೂ ಮಾಡ್ಬೋದು, ಅದರಲ್ಲಿ ಏನಾಗುತ್ತೆ? ಸ್ವಾಮಿ, ನೀವು ಮಂತ್ರ ಶುರು ಮಾಡ್ಕೊಳ್ಳಿ. ಕೇಳ್ದೇನೋ, ಹೇಳೋ ನೀನೇ ಮಂತ್ರ. ಏ ಪುಂಡ, ಏನೋ ಯೋಚನೆ ಮಾಡ್ತಿದ್ಯಾ ಹೇಳೋ. ಏ ಇರಜ್, ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡ್ತಿದ್ಯಾ? ಏನ್ ಆನ್ ಮಾಡ್ತೀಯೋ? ಅಂದ್ರೆ ನನ್ನ ಬಾಯಿಲಿ ಮಂತ್ರ ಆನ್ ಮಾಡ್ತೀನಿ ಅಂದೆ, ಅಂದ್ರೆ ಈಗ ಹೇಳ್ತೀನಿ ಅಂತ. ಸರಿ ಹೋಯ್ತು, ನಿನ್ ನಂಬ್ಕೊಂಡ್ರೆ ಪೂಜೆ ಮಾಡ್ದಂಗೆ ಮಂತ್ರ ಕೇಳ್ದಂಗೆ. ಸರಿ ಆಯ್ತು, ಈಗೇನ ನನ್ನ ಮಂತ್ರ ತಾನೇ ಹೇಳ್ಬೇಕು ಕೇಳಿ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಂ ಮಂಗಲಂ ಪಂಡೈರೇಕಾಕ್ಷ ಮಂಗಳಾತ ನಯನಂ ಹರಿ. ಹೇ ನಿಲ್ಸೋ,